ಇನ್ನೂವರೆಗೆ ತನಿಖೆ ನಡೆದಿಲ್ಲ ಇನ್ನೂವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅಂದ್ರೆ ಒಬ್ಬ ನಿರ್ದೋಷ ಒಬ್ಬ ಅಮಾಯಕ ಹೇಗೆ ಸಿಗಿಸ್ತಾರೆ ಈ ನಿರ್ಲಜ್ಜ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತ ಅನ್ನೋದಕ್ಕೆ ನಾನು ಯಮನಾ ನಾಯಕ್ ಮತ್ತು ಈ ಸೌಜನ್ಯ ಪ್ರಕರಣಗಳನ್ನು ಹೇಳಿದೆ ಹರಿಕಾಂತ್ ವೆಂಕಟೇಶ್ ಹರಿಕಾಂತ್ 5 ವರ್ಷ ಜೈಲಿನಲ್ಲಿ ಸಂತೋಷ್ ರಾವ್ 6 ವರ್ಷ ಜೈಲಿನಲ್ಲಿ ಪೊಲೀಸ್ ಅಧಿಕಾರಿ ಇವರ ನಿರ್ಲಕ್ಷ ದುರ್ಲಕ್ಷ ಆಮಿಷ ಭ್ರಷ್ಟಾಚಾರದಿಂದ ಇವರಿಬ್ಬರು ಬಲಿಯಾದರು ಉದಾಹರಣೆ ಹೇಳ್ತಾ ಇದ್ದೀನಿ ಇನ್ನೂ ಎಷ್ಟು ಜನ ಬಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಅವರ ಆ 5 ವರ್ಷ 6 ವರ್ಷ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಕೊಡುತ್ತಾ ವಾಪಸ್ ಕೊಡುತ್ತಾ ಇವರಿಗೆ ಇಂಥ ಶಗಣಿ ತಿನ್ನುವಂತ ನಿರ್ಲಜ್ಜ ನೀಚ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಎಷ್ಟು ಜನ ಬಲಿ ತಗೊಂಡಿದ್ದಾರೆ ಇವತ್ತು 40,000 ಹುಡುಗಿಯರ ಕಾಣೆ ಆಗೋದಕ್ಕೆ ಕಾರಣ ಇನ್ಯಾರು ಅಲ್ಲ ಇದೇ ಡಿಪಾರ್ಟ್ಮೆಂಟ್ ಇದೇ ಈ ಸರ್ಕಾರದ ವ್ಯವಸ್ಥೆ ಸೌಜನ್ಯ ಪ್ರಕರಣ ಇವತ್ತು ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆ ಯಾರ್ದು ಒತ್ತಡ ಯಾರ್ದು ಆಮಿಷ ಯಾರ್ದು ಏನು ಅಂತ ಅನ್ನೋ ತನಿಖೆ ಮೂಲಕ ಹೊರಗೆ ಬರಬೇಕು ನಾನು ಹೇಳ್ತೀನಿ ಈಗ ಅದರಲ್ಲಿ ಸಂಶಯ ಬರಕ್ಕೆ ಕಾರಣಗಳು ಇಷ್ಟು ಬಲವಾಗಿದವೆ ಇಷ್ಟು ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ ವೈದ್ಯರು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಅನ್ನ ಒಬ್ಬ ಡಾಕ್ಟರ್ ಹೇಳ್ತಾರೆ ಇದು ಒಬ್ಬ ವ್ಯಕ್ತಿಯ ಕೃತ್ಯ ಅಲ್ಲ ಇದು ಸಾಮೂಹಿಕವಾದಂತ ಅತ್ಯಾಚಾರ ಅಂತ ಹೇಳ್ತಾರೆ ಹಾಗಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬನ ಮಾತ್ರ ಅರೆಸ್ಟ್ ಮಾಡಿದ್ರೆ ಅದು ಕೂಡ ನಿರ್ದೋಷಿ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರು ಇನ್ನು ಉಳಿದವರು ಯಾರಾಗಲ್ಲ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ ಅವ್ರ ಬಗ್ಗೆ ಯಾಕೆ ವರದಿ ಕೊಡ್ತಾ ಇಲ್ಲ ಸೋ ಇದು ಇದು ಬಲವಾದಂತ ಈ ಪ್ರಕ್ರಿಯೆ ಇನ್ನ ಸೌಜನ್ಯ ಬೆಳಗ್ಗೆ ಕಾಲೇಜ್ ಹೋಗಬೇಕಾದ್ರೆ ಉಪವಾಸ ಹೋಗಿದಳು ಯಾಕೆ ಅಂತಂದ್ರೆ ಹೊಸ ಅಕ್ಕಿ ಊಟ ಮಾಡೋದಿದೆ ಹಬ್ಬದ ವಾತಾವರಣದ ಹಿನ್ನೆಲೆಯಲ್ಲಿ ಹೊಸ ಅಕ್ಕಿ ಬಂತಂದ್ರೆ ಮೊದಲನೇ ದಿನ ಹಬ್ಬದ ಇದರ ಪ್ರಕಾರ ಮಾಡ್ತಾರೆ ಹಾಗಾಗಿ ನಾನು ಹೊಸ ಅಕ್ಕಿ ಊಟ ಮಾಡ್ತೀನಿ ಏನು ತಿನ್ನೋದಿಲ್ಲ ಅಂತ ಹೇಳಿ ಹಾಗೆ ಉಪವಾಸನೆ ಅವಳು ಕಾಲೇಜ್ ಹೋಗಿರ್ತಾಳೆ ಅಲ್ಲಿ ಎರಡು ದಿನದ ನಂತರ ಸಿಕ್ಕಂತ ಆ ಹೆಣದ ಒಳ ಹೊಟ್ಟೆ ಒಳಗಡೆಗೆ ಅಜೀರ್ಣ ಆಹಾರ ಇರುತ್ತೆ ಅಂತ ಡಾಕ್ಟರ್ ವರದಿ ಇದೆ ಅದನ್ನ ತನಿಖೆ ಮಾಡಿಲ್ಲ ಅದನ್ನ ಅಜೀರ್ಣ ಆಹಾರ ಅಂತಂದ್ರೆ ಏನು ಅವರು ವಿಷ ಹಾಕಿದರೋ ಅಥವಾ ಯಾರು ಹಾಕಿದ್ರು ಯಾರು ತಿನ್ನಿಸಿದ್ರು ಅನ್ನೋ ತನಿಖೆ ಮಾಡೇ ಇಲ್ಲ ಎಫ್ಎಸ್ಐಎಲ್ ಕಳಿಸೇ ಇಲ್ಲ ಅದನ್ನ ಇಡೀ ಎಫ್ಐಆರ್ ನಲ್ಲಿ ವರದಿಯಲ್ಲಿ ಇಲ್ಲೇ ಇಲ್ಲ ಡಾಕ್ಟರ್ ಹೇಳ್ತಾರೆ ಅಜೀರ್ಣ ಆಹಾರ ಇತ್ತು ಅಂತ ಹೇಳಿ ಇನ್ನು ಹೆಣ ಸಿಕ್ಕಿದ್ದು ಹೇಗೆ ಅಂತಂದ್ರೆ ಮಳೆಯಲ್ಲಿ ವಿಪರೀತ ಧಾರಾಕಾರ ಮಳೆಯಲ್ಲಿ ಅತ್ಯಂತ ಕ್ರೂರವಾಗಿ ಕೊಂದು ಹಾಕಿದಂತ ಆ ಶವ ಸಿಗುತ್ತೆ ಅಲ್ಲಿ ಮನೆಗೆ ಪುಸ್ತಕಗಳನ್ನ ತಲುಪಿಸ್ತಾರೆ ಆ ಪುಸ್ತಕ ಒದ್ದೆ ಆಗಿಲ್ಲ ಒಂದೇ ಒಂದು ಪುಸ್ತಕದ ಹಾಳೆ ಒದ್ದೆ ಆಗಿಲ್ಲ ನೀರೊಳ ಬಿದ್ದಿಲ್ಲ ಏನೂ ಆಗಿಲ್ಲ ಆ ಬ್ಯಾಗ್ ಅನ್ನ ಆ ಪುಸ್ತಕಗಳನ್ನ ಮನೆಗೆ ತಲುಪಿಸ್ತಾರೆ ಇದೇ ಆಗಿ ಸಾಧ್ಯ ಒಳ ಉಡುಪು ಮತ್ತು ಒಂದು ಚಪ್ಪಲಿ ಕಾಳೆ ಆಗಿದೆ ಒಳ ಉಡುಪು ಇಲ್ಲ ಚಪ್ಪಲಿ ಇಲ್ಲ ಒಂದ್ ಚಪ್ಪಲಿ ಇಲ್ಲ ಸೋ ಇದು ಇದು ಹೇಗೆ ತನಿಖೆ ಈ ತನಿಖೆ ಒಳಗಿದ್ದು ಇಲ್ಲೇ ಇಲ್ಲ ಇನ್ನು ಅವರ ಮನೆ ಒಳಗಡೆ ಹೋಗಿ ಒಳ ಉಡುಪನ್ನು ತಗೊಂಡು ಹೋಗಿದ್ದಾರೆ ಅದನ್ನ ಅಲ್ಲಿ ಮೆನ್ಷನ್ ಮಾಡಿದರೋ ಏನು ಗೊತ್ತಿಲ್ಲ ಮನೆಗೆ ಹೋಗಿ ತಗೊಂಡು ಹೋಗಿದ್ದಾರೆ ಅದು ಕೂಡ ಒತ್ತಾಯ ಮಾಡಿ ಫೋರ್ಸ್ ಮಾಡಿ ಹೆದರಿಸಿ ಬೆದರಿಸಿ ಅಲ್ಲಿ ಮನೆ ಒಳಗಡೆಯಿಂದ ತಗೊಂಡು ಹೋಗಿದ್ದಾರೆ ಇನ್ನು ಒಟ್ಟು 18 ವಸ್ತುಗಳ ಸಿಕ್ಕ ಹಾಕೊಂಡಿದ್ದಾರೆ ಎಫ್ಎಸ್ಐಎಲ್ ಗೆ ಕಳಿಸಬೇಕಾಗಿದ್ದ 18 ವಸ್ತುಗಳಲ್ಲಿ 5 ಮಾತ್ರ ಹೋಗಿದೆ 5 ಮಾತ್ರ ತನಿಖೆದು ಬಂದಿದೆ ಇನ್ನು 13 ಅನ್ನ ನಾಶ ಮಾಡಿ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಎಫ್ಎಸ್ಐಎಲ್ ರಿಪೋರ್ಟ್ ಸಿಗದೇ ಇರೋ ಹಾಗೆ
ಲೇಟ್ ಮಾಡಿ ಕಳಿಸಿದ್ದಾರೆ ಬೂಸ್ಟ್ ಬಂದಿದೆ ಅಂತ ಹೇಳ್ತಾರೆ ಯಾಕೆ ಇದ್ಯಾಕೆ ಈ 13 ಅನ್ನು ಯಾಕೆ ಲೇಟ್ ಮಾಡಿದ್ರೆ 5 ಅನ್ನು ಮಾತ್ರ ಯಾಕೆ ಕಳಿಸಿದ್ರು ಸೋ ಈ ರೀತಿ ಅನೇಕ ಸಂಶಯಗಳು ಈ ಸೌಜನ್ಯ ಪ್ರಕರಣದಲ್ಲಿ ಇದೆ